ಜಗವಿದೆ ಇಲ್ಲಿ ಜೀವವಿದೆ ಈ ಜೀವದಲ್ಲೆಷ್ಟೋ ಕಷ್ಟ ಸುಖವಿದೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮನೆ ಹುಡುಗ ಅಲ್ಲ ನಿಮ್ಮ ಪಕ್ಕದ ಮನೆ ಹುಡುಗ ದೀಪಕ್. ಸೊ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ರಯೋಜನ ಇಲ್ಲ, ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಈ ಪ್ರೀವಿಯಸ್ ಎಪಿಸೋಡಲ್ಲಿ ಈ ಬ್ರಿಟಿಷರು ಈ 45 ಟ್ರಿಲಿಯನ್ ಡಾಲರ್ನ ದೋಚಿದ್ರ ಪರಿಣಾಮ ನಮ್ಮ ಭಾರತ ಬಡ ದೇಶ ಆಯಿತು. ಇದ್ರ ಪರಿಣಾಮ ಏನು ಗೊತ್ತಾ, ನಮ್ಮ ಇಂಡ್ಯಾದಲ್ಲಿರ್ತಕ್ಕಂಥ ಈ ವೈಶ್ಯರು ಈ ಶೂದ್ರರು ಒಂದು ದೊಡ್ಡ ಮಟ್ಟದಲ್ಲಿ ಅವ್ರ ಕೆಲಸಗಳನ್ನ ಕಳ್ಕೊತಾರೆ. ಅದ್ರ ಜೊತೆಗೆ ಈ ನಮ್ಮ ಇಂಡಿಯನ್ ಎಕನಾಮಿ ಈ 2000 BC ಅಥವಾ ಈ ಕ್ರಿಸ್ತಪೂರ್ವ 2000 ಇಸ್ವಿಲಿ ಈ ನಮ್ಮ ಇಂಡಿಯನ್ ಎಕನಾಮಿ ಎಷ್ಟಿತ್ತು ಅನ್ನೋದು ಇವತ್ತಿನ ನಮ್ಮ ಕತೆ, ಅದನ್ನು ನಾವು ನಿಮ್ಮ ಜೊತೆ ಹಂಚ್ಕೊತೀವಿ. ಈ ಬ್ರಿಟಿಷರು ಬಂದಿದ್ದಕ್ಕೋಸ್ಕರನೇ ಈ ನಮ್ಮ ಭಾರತ ಉದ್ಧಾರ ಆಗಿದ್ದು, ಈ ಬ್ರಿಟಿಷರು ಬಂದಿದ್ದಕ್ಕೋಸ್ಕರನೇ ಈ ನಮ್ಮ ಭಾರತಕ್ಕೆ ರೈಲ್ವೇಸ್ನ ತೊಗೊಂಬಂದಿದ್ದರು ಅಂತ ಮಾತ್ರ ನಮ್ಮ ಈ ಟೆಕ್ಸ್ಟ್ ಬುಕ್ಸ್ ಹೇಳುತ್ತೆ. ಇಲ್ಲಿರ್ತಕ್ಕಂಥ ಈ ರಾ ಮೆಟೀರಿಯಲ್ಸು, ಈ ಗೂಡ್ಸ್ನ, ಇಲ್ಲಿರ್ತಕ್ಕಂಥ ಬೆಲೆ ಬಾಳೋ ವಸ್ತುಗಳನ್ನ ಇಲ್ಲಿಂದ ಬೇಗ ದೋಚೋದಕ್ಕೋಸ್ಕರ ಈ ರೈಲ್ವೇಸ್ ಹಾಕಿದ್ರು ಅಂತ ನಮಗೆ ಯಾವ ಟೆಕ್ಸ್ಟ್ ಬುಕ್ಸು ಹೇಳ್ಕೊಡಲ್ಲ. ಈ ಬ್ರಿಟಿಷರು ಆಳ್ವಿಕೆ ಟೈಮಲ್ಲಿ ಬೆಂಗಾಲ್ ಫ್ಯಾಮಿನ್, ಈ ಬರಗಾಲ ಬಂತು. ಇದರಿಂದ 3 ಮಿಲಿಯನ್ 30 ಲಕ್ಷ ಜನ ಸಾಯ್ತಾರೆ, ಅದನ್ನು ನಮಗೆ ಯಾವ ಟೆಕ್ಸ್ಟ್ ಬುಕ್ಸು ಹೇಳ್ಕೊಡಲ್ಲ. ಈ ದರೋಡೆಕೋರರಿಗೆ ಫಸ್ಟ್ ವರ್ಲ್ಡ್ ವಾರಲ್ಲಿ ಹೆಲ್ಪ್ ಮಾಡೋಕ್ಕೋಗಿ ನಮ್ಮ ಇಂಡಿಯನ್ ಸೈನಿಕರು 50,000 ಜನ 50,000 ಪೀಪಲ್ ಸಾಯ್ತಾರೆ, ಇದನ್ನು ನಮ್ಗೆ ಯಾವ ಟೆಕ್ಸ್ಟ್ ಬುಕ್ಸು ಹೇಳ್ಕೊಡಲ್ಲ. ನಮ್ಮ ಟೆಕ್ಸ್ಟ್ ಬುಕ್ಸ್ ಹೇಳ್ಕೊಡೋದು ಏನು ಗೊತ್ತಾ, ಈ ಲಾರ್ಡ್ ವ್ಯಾರನ್ ಹೇಸ್ಟಿಂಗ್ಸ್, ಲಾರ್ಡ್ ವಿಲಿಯಂ ಬೆಂಟಿಕ್, ಲಾರ್ಡ್ ಕರ್ಜನ್ ಈ ದರೋಡೆಕೋರನ್ನ ಲಾರ್ಡ್ ಅಂತ ಹೇಳ್ಕೊಡ್ತಾರೆ. ಚೇಂಜ್ ಮಾಡಿ ಬಿಸಾಕ್ರಿ ಈ ಟೆಕ್ಸ್ಟ್ ಬುಕ್ಸ್ನ, ಈ ಬ್ರಿಟಿಷರ ಬಗ್ಗೆ ಹಾಡಿ ಹೊಗಳಿರೋದನ್ನ. ಈ ಟೆಕ್ಸ್ಟ್ ಬುಕ್ಸ್ ಬಗ್ಗೆ ಮಾತಾಡೋದು ಬೇಡ ಬಿಡಿ, ಅದ್ರ ಬಗ್ಗೆ ಮಾತಾಡೋಕೆ ಹೋದರೆ ಒಂದು ಎಕ್ಸ್ಟ್ರಾ ಎಪಿಸೋಡೇ ಮಾಡಬೇಕಾಗತ್ತೆ. ಇಲ್ಲಿ ಬ್ರಿಟಿಷರು ದೋಚಿದ್ರ ಪರಿಣಾಮ ಯಾರ್ಯಾರಿಗೆ ಕೆಲಸ ಹೋಯಿತು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ ಯಾವಾಗ ಈ ಬ್ರಿಟಿಷರು ಆಳ್ವಿಕೆ ಸ್ಟಾರ್ಟ್ ಆಯ್ತಲ್ಲ, ಇದರಲ್ಲಿ ಬೇಕಾದಷ್ಟು ಲಾಸ್ನ ತೊಗೊಂಬಂದರು. ಅದರಲ್ಲೊಂದು ಈ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಅಂದ್ರೇನು ಗೊತ್ತಾ, ಯಾವ ಪ್ರಾಂತ್ಯದ ಆ ರಾಜನಿಗೆ ಗಂಡು ಮಗು ಇರಲ್ವೋ ಆ ರಾಜ್ಯನ ಈ ಬ್ರಿಟಿಷರು ಕಬ್ಜೆ ಮಾಡ್ಕೊತಾರೆ, ಅದಾದಮೇಲೆ ಆಳೋಕ್ಕೆ ಶುರು ಮಾಡ್ಕೋತಾರೆ. ಇದಕ್ಕೆ ಬಲಿಯಾಗಿದ್ದು ಒಂದು ಪ್ರಾಂತ್ಯ ಅಂದರೆ ಈ ತಾಂಜಾವೂರ್. ಈ ಬ್ರಿಟಿಷರು ಕಬ್ಜೆ ಮಾಡ್ಕೊಂಡಿದ್ದು ನೈಟ್ ಆ್ಯಂಡ್ ನೈಟೇ ಅಲ್ಲಿರ್ತಕ್ಕಂಥ ಟ್ಯಾಕ್ಸ್ ರೇಟ್ನ 15%-56%, 15%-56% ಇನ್ಕ್ರೀಸ್ ಮಾಡ್ತಾರೆ. ಯಾರಿಗ್ರಿ ಕೊಡೋಕ್ಕಾಗತ್ತೆ ಇಷ್ಟೊಂದು ಟ್ಯಾಕ್ಸ್ನ ಇನ್ಕ್ರೀಸ್ ಮಾಡಿದರೆ? ರೈತರಿಗೆ ಕೊಡೋಕ್ಕಾಗಲಿಲ್ಲ, ಜನರಿಗೆ ಕೊಡೋಕ್ಕಾಗಲಿಲ್ಲ, ಈ ವೈಶ್ಯರು ಶೂದರಿಗೆ ಈ ಕೆಲಸನೇ ಹೋಯಿತು. ಹೆಂಗೋಯ್ತು ಗುರು, ನೀನು ಮಾತಾಡ್ತಿರೋದಕ್ಕೆ ಪ್ರೂಫ್ ಕೊಡು ಅಂತ ನೀವು ಕೇಳಿದರೆ, ನಾನು ಪ್ರೀವಿಯಸ್ ಎಪಿಸೋಡಲ್ಲಿ ಹೇಳಿದ್ದೆ 1700 AD ಇಂಡಿಯನ್ GDP 25% ಇತ್ತು ಅಂತ. ಯಾವುದರಿಂದ ಇತ್ತು? ಇದೇ ಈ ಇಂಡಿಯನ್ ಟೆಕ್ಸ್ಟೈಲ್ಸು, ಗೂಡ್ಸು, ರಾ ಮೆಟೀರಿಯಲ್ಸು, ಐರನ್ನು, ಸಿಲ್ವರು, ಗೋಲ್ಡಿಂದ. ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಿದ್ದು? ಈ ಬಟ್ಟೆಗಳನ್ನ, ಈ ಚಿನ್ನನ, ಬೆಳ್ಳಿನೆಲ್ಲ, ಇದೇ ಈ ಸ್ಕಿಲ್ಡ್ ಲೇಬರ್ಸು, ವರ್ಕಿಂಗ್ ಕ್ಲಾಸ್ ಪೀಪಲ್ಲು, ಐರನ್ ಸ್ಮಿತ್ತು, ಗೋಲ್ಡ್ ಸ್ಮಿತ್ತು. ಇವರೆಲ್ಲ ಯಾರೂ ಈ ಬ್ರಾಹ್ಮಣರು ಈ ಕ್ಷತ್ರಿಯಲ್ಲಿ ಬರಲ್ಲ, ಇವರೆಲ್ಲ ಬರೋದೇ ಶೂದ್ರರು ಮತ್ತು ಈ ವೈಶ್ಯರಲ್ಲಿ. ಇಂಡಿಯನ್ ಟೆಕ್ಸ್ಟೈಲ್ಸ್ ಡ್ರಾಸ್ಟಿಕಲಿ ರಿಡ್ಯೂಸ್ ಆಯಿತು. ಸೊ ಇವರೆಲ್ಲ ಆಬ್ವಿಯಸ್ಲಿ ಕೆಲಸ ಔಟ್ ಆಫ್ ದ ಜಾಬ್ ಆಗಲೇಬೇಕಾಯಿತು, ವಿಧಿನೇ ಇರಲಿಲ್ಲ. ಈ ನನ್ನ ಪ್ರಕಾರ ಈ ವೈಶ್ಯರು ಈ ಶೂದ್ರ ಅಂದರೆ ಈ ಕೆಳಮಟ್ಟದ ಪದ ಅಂತಲ್ಲ, ಈ ವರ್ಣಾಶ್ರಮ ಸಿಸ್ಟಮು. ಆದರೆ ಇವತ್ತಿನ ಕಾಲಕ್ಕೆ ಅದು ಈ ಜಾತಿಯಾಗಿ ನಮ್ಮ ದೇಶಕ್ಕೊಂದು ದೊಡ್ಡ ಶಾಪ ಆಗಿಬಿಟ್ಟಿದೆ. ನಮ್ಮ ಇಂಡಿಯನ್ ಬಗ್ಗೆ ನಾವು ಪಾಸಿಟಿವ್ ಆಗಿ ಮಾತಾಡ್ತೀವಿ, ಜೊತೆಗೆ ನಮ್ಮ ಇಂಡ್ಯಾದಲ್ಲಿರ್ತಕ್ಕಂಥ ಈ ನೆಗೆಟಿವ್ ಬಗ್ಗೆನೂ ನಾವು ಮಾತಾಡ್ತೀವಿ. ಈ ಜಾತಿ ಬಗ್ಗೆನೂ ಮುಂದಿನ ವೀಡಿಯೋಸಲ್ಲಿ ನಾವು ಮಾತಾಡ್ತೀವಿ. ಎಲ್ಲೋದ್ರೂ ಈ ಜಾತಿ ಬಂದ್ಬಿಡತ್ತಲ್ಲ, ಈ ಜಾತಿ ಜಾತಿ ಜಾತಿ, ಐ ಹೇಟ್ ಇಟ್, ಬಟ್ ಜಾತಿ ಲೈಕ್ಸ್ ಮೀ ಆ್ಯಂಡ್ ಆಲ್ಸೋ ಸೊಸೈಟಿ ಆ್ಯಂಡ್ ಜಾತಿ ಲೈಕ್ಸ್ ಈಚ್ ಅದರ್, ಐ ಕಾಂಟ್ ಅವಾಯ್ಡ್ ಇಟ್. ಪ್ರೀವಿಯಸ್ ಎಪಿಸೋಡಲ್ಲಿ ಈ ಬ್ರಿಟಿಷರು ಇಲ್ಲಿ ದೋಚಿರ್ತಕ್ಕಂಥ ದುಡ್ಡನ್ನ ತೊಗೊಂಡೋಗಿ ಇಂಡಸ್ಟ್ರಿಯಲ್ ರೆವಲ್ಯೂಷನಿಗೆ ಹಾಕಿದ್ರು ಅಂತ ಹೇಳಿದ್ದೆ. ಅದು ಈ ಕ್ರಾಂತಿ ಆಗಬೇಕು ಅಂದರೆ ಬರೀ ದುಡ್ಡಿಂದ ಮಾತ್ರ ಸಾಧ್ಯ ಇಲ್ಲ, ಅದಕ್ಕೆ ತಲೆನೂ ಇರಬೇಕು, ನಾಲೆಡ್ಜು ಇರಬೇಕು. ಈ ವೈಶ್ಯರು ಈ ಶೂದರಿಗಿರ್ತಕ್ಕಂಥ ಈ ನಾಲೆಡ್ಜನ್ನೇ ಕದ್ದಿ ಅಲ್ಲಿ ತೊಗೊಂಡೋಗಿ ಇದೇ ಟೆಕ್ಸ್ಟೈಲ್ಸು, ಆರ್ಟಿಷನ್ ಪ್ರಾಡಕ್ಟ್ಸು, ಈ ಪಾಟರಿಸ್ನ ಮಾಡಿದ್ದು. ಈ ದುಡ್ಡಿನ ಜೊತೆಗೆ ಈ ನಾಲೆಡ್ಜನ್ನು ಕದ್ದು. ಈ ಕ್ರಿಸ್ತಪೂರ್ವ 2000 ಇಸ್ವಿಲಿ 2000 BCಲಿ ಈ ನಮ್ಮ ಇಂಡಿಯನ್ GDP ಎಷ್ಟಿತ್ತು? ನೀವು ಈ ಆ್ಯಂಗಸ್ ಮ್ಯಾಡಿಸನ್ ಕ್ರಿಯೇಟ್ ಮಾಡಿರೋ ಚಾರ್ಟ್ನ ನೀವು ನೋಡಿ. ಫಸ್ಟ್ ಸೆಂಚುರಿ 1ನೇ ಶತಮಾನದಲ್ಲಿ ನಮ್ಮ ಇಂಡಿಯನ್ GDP 33% ಇರುತ್ತೆ. ಅದನ್ನೇ ಹಾಗೆ ಹಿಂದಕ್ಕೆ ಎಕ್ಸ್ಟ್ರಾಪೊಲೇಟ್ ಹಿಂದಕ್ಕೆ ಮಾಡಿ ಒಂದು 2000 BC ಕ್ರಿಸ್ತಪೂರ್ವ 2000 ಇಸ್ವಿಗೆ ಆಲ್ಮೋಸ್ಟ್ ನಮ್ಮ ಇಂಡಿಯನ್ GDP 45-50% ಇರುತ್ತೆ.
ಅಂದರೆ ಇಡೀ ಜಗತ್ತು ಹತ್ರ 100 ರೂಪಾಯಿ ಇದ್ರೆ ನಮ್ಮ ಇಂಡ್ಯಾದವ್ರ ಹತ್ರ 50 ರೂಪಾಯಿ ಇರುತ್ತೆ. ಸೊ ಏನು ರೀಸನ್ನು, ಯಾವ ಕಾಲಘಟ್ಟ ಗೊತ್ತಾ ಇದು? ಇದೇ ಈ ಹರಪ್ಪ ಈ ಮೊಹೆಂಜೊದಾರೊ ಪೀಪಲ್ ಇದ್ದಕ್ಕಂಥ ಈ ಟೈಮ್ ಲೈನ್. ಸೊ ಹೆಂಗೆ ಅಷ್ಟೊಂದು ರಿಚ್ ಆಗಿತ್ತು ಈ ಹರಪ್ಪನ ಟೈಮಲ್ಲಿ? ಈ ಹರಪ್ಪನ್ ಪೀಪಲ್ಗೆ ಈ ಮೊಹೆಂಜೊದಾರೊ ಪೀಪಲ್ಗೆ ಈ ಮೆಟಲ್ ವರ್ಕ್ಸ್ ಮಾಡಿ ಗೊತ್ತಿತ್ತು, ಈ ಕಬ್ಬಿಣದ ಲೋಹಗಳನ್ನ ಮಾಡಿ ಗೊತ್ತಿತ್ತು. ಅಲ್ಲ ಗುರು, ನೀನು ಮಾತಾಡ್ತಿರೋದಕ್ಕೆ ಪ್ರೂಫ್ ಇದೆಯಾ ಅಂತ ನೀವು ಕೇಳಿದರೆ, ಈ ಹರಪ್ಪನ್ ಪೀಪಲ್ಲು ಈ ಮಾಡಿರ್ತಕ್ಕಂಥ ಈ ಟೂಲ್ಸ್, ಈ ಉಪಕರಣಗಳನ್ನ ನೋಡಿ, ಅವ್ರು ಮಾಡಿರ್ತಕ್ಕಂಥ ಈ ಕರಕುಶಲಗಳು, ಅದು ಹೋಗಲಿ ಬಿಡಿ, ಈ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ಡೆಲ್ಲಿಲಿರ್ತಕ್ಕಂಥ ಈ ಐರನ್ ಪಿಲ್ಲರು. ಆಲ್ಮೋಸ್ಟ್ ಒಂದು 2000 ಇಯರ್ಸ್ ಆಗಿದೆ, ಇವತ್ತಿಗೂ ಅದು ರಸ್ಟ್ ಹಿಡ್ದಿಲ್ಲ. ಐರನ್ನಲ್ಲಿ ಮಾಡಿರ್ತಕ್ಕಂಥದ್ದು ಆ ಪಿಲ್ಲರು ಇವತ್ತಿಗೂ ರಸ್ಟ್ ಹಿಡ್ದಿಲ್ಲ. ಈ 2000 ವರ್ಷದಿಂದಿರ್ತಕ್ಕಂಥ ನಮ್ಮ ಇಂಡಿಯನ್ಸಿಗೆ ಇಷ್ಟೊಂದು ತಲೆ ಇದ್ಮೇಲೆ ಈ ಹರಪ್ಪನ್ ಪೀಪಲ್ಲು ಈ ಮೊಹೆಂಜೊದಾರೊ ಪೀಪಲ್ಗೆ ಇನ್ನಷ್ಟು ನಾಲೆಡ್ಜ್ ಇರ್ಬೋದು ಲೆಕ್ಕ ಹಾಕಿ. ಇದು ನಮ್ಮ ಈ ಭಾರತದ ಗತವೈಭವ. ಯಾವಾಗ ನಮ್ಮ ಹತ್ರ ಈ ನಾಲೆಡ್ಜ್ ಇರುತ್ತೋ ದುಡ್ಡು ತನ್ನಷ್ಟಕ್ಕೆ ತಾನೇ ಒತ್ಕೊಂಬರ್ತಾ ಇರತ್ತೆ. ಅದಕ್ಕೆ ನಾನು ಫಸ್ಟು ಎಪಿಸೋಡಲ್ಲಿ ಹೇಳಿದ್ದು, ನಾವು ಏನ್ಷಿಯಂಟ್ ಇಂಡಿಯನ್ ಸ್ಕ್ರಿಪ್ಚರ್ಸ್, ಭಾರತದ ಪ್ರಾಚೀನ ಗ್ರಂಥಗಳನ್ನ ನಾವು ಓದಬೇಕು ಅಂತ. ಸೊ ಹೀಗೆ ನನಗೆ ಸುಮಾರು ಜನ ಕೇಳ್ತಾ ಇದ್ರು, ನಮ್ಮದು ಯೂಟ್ಯೂಬ್ ಚಾನಲ್ದು ಈ ಲೋಗೋ ಓಮ್ ಇಸ್ ಗ್ರೇಟರ್ ದ್ಯಾನ್ ಎಮ್ ಸಿ ಸ್ಕ್ವೇರ್, ಮತ್ತು ಈ ಪೋಸ್ಟರ್ ಬಗ್ಗೆ ಈ ನಮಗೆ ಕಾನ್ಸೆಪ್ಟ್ಸ್ ಅರ್ಥ ಆಗಲಿಲ್ಲ, ನೀನು ಹೇಳು ಅಂತ. ಸೊ ಅದನ್ನು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.